ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ಪ್ರಜಾಸೇವಾ ಮಾರ್ಗ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಹಾಗೂ ಲೋಕಸಭಾ ಸಂಸದರಾದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಕುಸುಮಾ ಹನುಮಂತರಾಯಪ್ಪರವರ ನೇತೃತ್ವದಲ್ಲಿ ಮುನಿ ಭೈರಪ್ಪನವರ ತಂಡದಿಂದ ಬಿಜೆಪಿ ಜೆಡಿಎಸ್ ತೊರೆದು ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪಡೆದವರಿಗೆ ಸೌಭಾಗ್ಯವು ತಾನೇ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೆಯಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ. ದನ ಕರುಗಳು ಸಡಗರದಲ್ಲಿ ಅದ ನೋಡುವ ತಾವೀಗಿದೆ. ಮನೋರಂಜನೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ಇಲ್ಲಿನ ಮಕ್ಕಳಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟರು ಅಂತ ನಮ್ಮ ರಮೇಶ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ, ವಿಜೇತರಾದವರು ಹಾಗೆ ಭಾಗವಹಿಸಿದವರು ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸಂಜೆಯ ಕಾರ್ಯಕ್ರಮ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ಇತರ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಇವತ್ತು ನಮ್ಮ ನಾಯಕತ್ವವನ್ನ, ನಮ್ಮ ಸಂಸದರ ನಾಯಕತ್ವ, ನಮ್ಮ ಸ್ಥಳೀಯ ನಾಯಕರ ನಾಯಕತ್ವವನ್ನ, ಸಮರ್ಥ ನಾಯಕತ್ವವನ್ನ ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಸ್ವಾಗತ. ಹಾಗೆ ನಿಮ್ಮ ಎಲ್ಲ ಏನು ನೀವು ನಂಬಿಕೆ ಇಟ್ಕೊಂಡು ಈ ಪಕ್ಷಕ್ಕೆ ಬಂದಿದ್ದೀರಿ, ನಾವೆಲ್ಲರೂ ನನ್ನನ್ನು ಸೇರಿ ಎಲ್ಲರೂ ಕೂಡ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಅಂತ ಕೆಲಸವನ್ನ ನಾವು ಮಾಡ್ತೀವಿ. ನೀವು ಯಾರಿಗೆ